ಇನ್ನೇನ್ ಎಂಗೇಜ್ಮೆಂಟ್ ಮಾಡ್ತಾ ಇದೀವ ಇಬ್ರುದು. ನನ್ನ ಮಗಳದ ಮೊದಲನೇ ವರ್ಷದ ಬರ್ತ್ಡೇ. ಸೊ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳ್ದಂಗೆ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಸೊ ನಾನು ಕಂಪ್ಲೀಟ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ಎಂತ ಎಲ್ಲಾನು ವಿಡಿಯೋ ಮಾಡ್ಕೋತೀನಿ. ಸೊ ಫಸ್ಟ್ ಈಗ ಆಲ್ಮೋಸ್ಟ್ 8 ಗಂಟೆ ಆಗಿದೆ, ಎಲ್ಲರಿಗೂ ಸ್ನಾನ ಆಗಿ ಫ್ರೆಶ್ ಅಪ್ ಆಗಿದ್ದೀವಿ. ಫಸ್ಟು ನನ್ನ ಬರ್ತ್ಡೇ ಅಲ್ಲಿ ಫಸ್ಟ್ ನಾವು ಹೋಗೋದು ದೇವಸ್ಥಾನಕ್ಕೆ. ಸೊ ಈಗ ಪಾಪುನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಮ್ಮ ಆಲ್ರೆಡಿ ಅಭಿಷೇಕಕ್ಕೆ ಕೊಟ್ಟು ಬಂದಿದ್ದಾರಂತೆ. ಸೊ ನಾನು ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಎಲ್ಲ ಮಾಡಿಸಿ ಮುಗಿಸ್ಕೊಂಡು ಸೊ ಬರ್ತೀವಿ. ಸೊ ಪಾಪುನು ಫುಲ್ ಟ್ರೆಡಿಷನಲ್ ಅಲ್ಲಿ ರೆಡಿ ಆಗಿದ್ದಾಳೆ. ಸೊ ಇವ್ನಿಂಗ್ ಪಾರ್ಟಿಗೆ ಬೇರೆ ಫ್ರಾಕ್ ಎಲ್ಲ ಅವಳಿಗೆ ಸಪರೇಟ್ ಇದೆ. ಸೊ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದಾಳೆ ಅಂತ. ಸೊ ಚಿನ್ನಮ್ಮ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸೊ ಈ ಫ್ರಾಕ್ ಹಾಕಿದ್ದೀನಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಮುಗಿಸ್ಕೊಂಡು ಬಂದಾದ್ಮೇಲೆ ಆಮೇಲೆ ಬೇರೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ಬೇಕು. ಸೊ ಅಜ್ಜಿ ತಾತ ಎಲ್ಲ ಬಂದಿದ್ದಾರೆ, ಇನ್ನು ಕೆಲವು ರಿಲೇಟಿವ್ಸ್ ಎಲ್ಲ ಬರ್ತಾ ಇದಾರೆ. ಅಮ್ಮ ವಾ ಸೆಂಟರ್ಗೆ ಹಾಕ್ಬೇಕು. ನೀನೇನ್ ಎಂಗೇಜ್ಮೆಂಟ್ ಮಾಡ್ತಾ ಇದೀವ ಇಬ್ರುದು? ಇಬ್ರು ಎಂಗೇಜ್ಮೆಂಟ್ ಆಯ್ತಾ ಇದೀರಾಗಲ್ಲ ನೋವು ಸ್ವಲ್ಪ ತರ ತೆಗಿಯನ್. ಏಯ್ ಬಲ್ಗೆ ಹಾಕೋ, ಮೊದಲನೇ ಸಲ ಹಾಕ. ನಾಯಿ ಇಲ್ಲ ಇದೊಂದು ಇದೊಂದು ಯಾರಿಗೆ? ನೀರ್ಯಾಕೆ ನೀರ್ ಹಾಕೀಗ ಇಡಿಯಕ್ಕೆ ಬಿಡ್ತಾ ಇಲ್ಲ ನೋಡು, ಫೋರ್ಸ್ ಆಗಿ ಹಾಕ್ಬೇಕು ತಾನೆ. ಸುಮ್ಮನೆ ಹಿಂಗ ಹಾಕಲ್ಲ ಅಷ್ಟೇ, ಸಾಕು ಸ್ವಲ್ಪ ಹಾಕು, ಇನ್ನೊಂದ್ ಸಲ ಸ್ವಲ್ಪ ಹಾಕು. ಸಾಕು
ತಿರುಗಿಸೋ ಅಲ್ಲ ಅಜ ಅಜ ಬೇಡ ಇನ್ನೂ ಏ ಕಳ್ಳ ಬಾ ಬಂಗಾರು ಬಂಗಾರು ಅಯ್ಯೋ 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 ನಾಚಿಕೆ ಆಗೋಯ್ತು ಬಿತ್ತು ಅಯ್ಯೋ ಓಡಿ ಬಾ 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 ಹೋಗಣ್ಣ ಬಾ ಹೋಗಣ್ಣ ಬಾ 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 ಬರು 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 ಬಂಗರಿ ಬಂಗರು ಬಂಗರು ತಿರುಗ್ತಾ ರವಿ ಆ ಕಡೆಯಿಂದ ರೌಂಡ್ ನೀವು ತಿರುಗ್ಬಾರಣ ಅವಳ ಮಕ್ಕ ಕಾಣ್ಲಿ ಮಾಡ್ಲಿ ಸೋ ನೀವು ತಿರುಗ್ತಾ ಇದ್ದೀರಾ ನಾನ್ ತಿರುಗ್ದಂಗೆ ಮೀಸೆ ಮೀಸೆ ಹೇಳಿ ಜನ್ಮ ವಾರೆ ಜನ್ಮ ನಕ್ಷತ್ರ ಸ್ವಾಮಿ ಸ್ವಾಮಿ ನಮಸ್ಕಾರ ಮೆಚ್ಕೊಂಡು ಹೋಗ್ತೋರ ಇಟ್ಟಿಡ್ರ ಬರ್ಡೇ ಚಿಕ್ಕೋಳಿ ಪ್ರಜಾರಮೋಯಿದಂ ಚ ಮೇ ಮಹಾಗಣಾಯ ತತೈ ನಮೋ ನಮಃ ಸರ್ವೇ ಸ್ವಾಮಿ ಸ್ವಾಮಿ
ಡೆಕೋರೇಷನ್ ಮಾಡಿಸ್ತಾ ಇದೀನಿ ಅಂದ್ರೆ ಈ ಫೇಸ್ ಡೆಕೋರೇಷನ್ ಮಾಡಿಸ್ತಾ ಇರೋದು. ಇಲ್ಲಿ ಮಾಮೂಲಿ ಸಿಟ್ಟಿಂಗ್ ಅದೇ ಏನು ಪಾರ್ಕಿಂಗ್ ಅದೆಲ್ಲ ಮಾಡಿದ್ರು ಆ ಕಡೆ ಟೈಮ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಸೊ ಇದು ಬ್ಯಾಕ್ ಡ್ರಾಪ್ ಒಂದು ಸೆಟ್ ಮಾಡಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ಮಾಡ್ತಾರೆ. ಅವ್ರು ಒಟ್ಟು 3 hours ಏನೋ ಟೈಮ್ ಹೇಳಿದ್ದಾರೆ. ಸೊ ಅಷ್ಟು ಬೇಕಾಗತ್ತೆ ರೆಡಿ ಮಾಡೋಕ್ಕೆ ಅಂತ. ಸೊ ಅಷ್ಟು ಮಾಡಿಕೊಂಡು ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಒಂದು 5:30 to 6 o'clock ಆ ಟೈಮಿಗೆ ಇದು ಮಾಡ್ಕೊಳ್ಳೋಣ ಅಂತ. ಸೊ ಒನ್ಸ್ ಎಲ್ಲ ಸೆಟಪ್ ಆದರೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡು ಆಮೇಲೆ ಎಲ್ಲ ಗೆಸ್ಟ್ ಬಂದಮೇಲೆ ಪಾರ್ಟಿ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಈಗ ಎಲ್ಲ ಡೆಕೋರೇಷನ್ ಮಾಡ್ತಾ ಇದೆ. ಅಲ್ಲಿ ಡೆಕೋರೇಷನ್ ನಡೀತಾ ಇದೆ. ಸೊ ಇಲ್ಲಿ ಅಡುಗೆ ಕೆಲಸ ನಡೀತಾ ಇದೆ. ಇವತ್ತು ಫುಲ್ ಈವೆಂಟಿಗೆ ಕುಕ್ ಬಂದು ನಮ್ಮ ಅಪ್ಪಾಜಿನೇ. ಸೊ ಅವ್ರಿಗೆ ಕಂಪ್ಲೀಟ್ ಅಡುಗೆ ಎಲ್ಲ ಮೊಮ್ಮಗಳ ಬರ್ತಡೆಗೆ ತಾತಂದ್ರೆ ಅಡುಗೆ ಎಲ್ಲ. ಸೊ ಫಸ್ಟ್ ಇಲ್ಲಿ ಕಟಿಂಗ್ ಎಲ್ಲ ಮುಗಿಸ್ಕೊತಿದ್ದಾರೆ. ಸೊ ನೈಟ್ ಇರ್ತಕ್ಕಲ್ಲ ಎಲ್ಲ ಜೋಡ್ಸ್ ಇಟ್ಕೊಂಡು ಎಲ್ಲ ರೆಡಿ ಮಾಡಿದ್ರೆ ಈವ್ನಿಂಗ್ ಅವರು ನಮ್ಮ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅವರು ಫ್ರೀ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗಲೇ ಎಲ್ಲ ನಿಧಾನಕ್ಕೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹೆಲ್ಪರ್ಸ್ ಕೂಡ ಇದ್ದಾರೆ. ಬಟ್ ಇಲ್ಲ ಇದ್ದಾರೆ, ಬಟ್ ಮೇನ್ ಕುಕ್ ಬಂದು ಇವರೇ. ಫಸ್ಟು ಇಲ್ಲಿ ಬ್ಯಾಕ್ ಡ್ರಾಪ್ ಏನು ಬೇಕಲ್ಲ ಸೊ ಅದನ್ನು ಸೆಟ್ ಮಾಡಿದ್ರು, ವೈಟ್ ಕಲರಲ್ಲಿ ಮಾಡಿದರು. ಅದಾದಮೇಲೆ ಅದು ಕೆಳಗಡೆ ಕಾರ್ಪೆಟ್ ಬರುತ್ತಲ್ಲ ಗ್ರೌಂಡ್ ಕಾರ್ಪೆಟು, ಸೊ ಅದನ್ನು ಕೂಡ ಹಾಕಿದರು. ಅದಾದಮೇಲೆ ಅವರು ಇಬ್ಬರೇನೋ ಬಂದಿದ್ರು ಅಷ್ಟೇ. ಸೊ ಬೇಗ ಬೇಗನೆ ಕೆಲಸ ಮಾಡ್ತಾಯಿದ್ರು. ಒಬ್ಬರು ಇಲ್ಲಿ ಬಲೂನ್ ಎಲ್ಲ ಬ್ಲೋ ಮಾಡ್ತಾಯಿದ್ರೆ, ಇನ್ನೊಬ್ಬರು ನಾನೇನು ಥೀಮ್ ಹೇಳಿದ್ನಲ್ಲ ಸೊ ಅದಕ್ಕೆ ರಿಲೇಟೆಡ್ ಎಲ್ಲ ವರ್ಕ್ ಮಾಡ್ತಾಯಿದ್ರು. ಸೊ ನಾನು ಹೇಳಿದ್ದು ಬಂದು ಪ್ರಿನ್ಸಸ್ ಥೀಮು. ಸೊ ಪ್ರಿನ್ಸಸ್ ಥೀಮಲ್ಲೇ ಕಂಪ್ಲೀಟ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಿದ್ದವರು. ಅವ್ರ ಮಾಮ ಕೆಲಸ ಮಾಡ್ತಾ ಇದ್ದಾನೆ ಫುಲ್ಲು ಸೊಸೆ ಬರ್ತ್ಡೇಗೆ. ಇದು ಇನ್ನು ಹೊರಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಡೆಕೋರೇಷನ್ ಎಲ್ಲ ಹೇಗಾಯ್ತು, ಸೊ ಹೇಗೆಲ್ಲ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಎಲ್ಲಾನು ನಾನು ಬರ್ಡೇ ವ್ಲಾಗ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ.